ಶಿರಾ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಬಳಿ ತಪಾಸಣೆ ಮಾಡುತ್ತಿರುವ ಪೊಲೀಸ್ ಅಧಿಕಾರಿಗಳು ಅನಾವಶ್ಯಕವಾಗಿ ಓಡಾಡುವ ಗಾಡಿಗಳನ್ನು ತಪಾಸಣೆ ನಡೆಸಲಾಗುತ್ತಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ
ಯಾರ ನೀನು? ಏಯ್ ಬಾ ನೀನು, ನೀನು ಯಾರ? ಮಗಳು ನೀನು ಯಾರು? ಏನ್ ಕೆಲಸ ಮಾಡುದು? ಏನ್ ಕೆಲಸ ಮಾಡೋದು? ನೀನು ಯಾರು ಹೇಳಲಿ? ಮೊಬೈಲ್ ಮಾಡ್ಕೊಂಡು ಹೋಗು, ನೀನು ಇದು ಮಾಡ್ಕೊಂಡು ಹೋಗು ಅಂತ ಸಾಫ್ಟ್ವೇರ್ ಕೆಲಸ ಕೊಟ್ಟಿದಾರೆ ನಿಮ್ಗೆ. ನೀನು ಹೋಗು, ನೀನು ನಿಂದೇನು? ನೀನು ಯಾರು ಅಷ್ಟೇ ಹೇಳು, ಮುಂದಾಯ್ತು. ನಿಂದೇನು? ನೀನು ಯಾರು? ಏಯ್ ಕೆಲಸ ಏನಪ್ಪ ನಿಂದು? ನೀನೇನು ಎಂಪ್ಲಾಯ್ನಾ? ನಿನ್ಗೇನು ಸರ್ಕಾರಿ ಅನುಮತಿ ಕೊಟ್ಟಿದ್ಯಾ? ಅಲ್ಲ ತಾನೇ. ಇಡೇ ಕಡೆ ನಿಂದಾಯ್ತಲ್ಲ, ನಿಂದಾಗಿದೆಯಲ್ಲ, ಹೋಗ ಆ ಕಡೆ. ನಿನಗೆ ಬಿಟ್ಟಿದ್ದೀನಲ್ಲ, ಹೋಗಿ ಗಾಡಿ ಸ್ಟೇಷನ್ಗೆ. ಮೊಬೈಲ್ ಸಮೇತ ತಗೋಬಾರ್ದು. ಈಗ ನಡಿ ಯಾವೊಬ್ಬ ಇನ್ನೊಬ್ಬರು ಕೆಲಸ ಮಾಡಿ ಜನನೆಲ್ಲ ಇಟ್ಕೊಂಡು ಮೊಬೈಲ್ ಫೋನ್ ತರ ಇದೆ, ಒಂದು ಅದನ್ನು ಹಾಕಿ ನಾವಿಬ್ಬರು. ಎಷ್ಟು ಧೈರ್ಯ ಇದೆ ನಿಮಗೆ? ಕೇಳಿಸ್ ಇಷ್ಟು ಜನ ಇದ್ದಾರೆ, ನೀನು ಮೊಬೈಲ್ ಕಿವಿಯಲ್ಲಿ ಇಟ್ಕೊಂಡು ಮುಂದೆ ನೀನು ತೆರೆದ್ರು ನಿಲ್ಲಿಸ್ಕೊಂಡು ಹಂಗೆ ಬರ್ತೇಯಲ್ಲ. ಎಷ್ಟು ಧೈರ್ಯ ಇರಬೇಕು ನಿಮಗೆ? ಎಷ್ಟು ಹೆದರಿಕೆ ಇರಬೇಕು ಕಾನೂನು ಬಗ್ಗೆ? ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ ಅಷ್ಟೇ. ನೀನು ಇಷ್ಟು ಧೈರ್ಯವಾಗಿ ಬಂದಿದೆಯಲ್ಲ, ಇಷ್ಟು ಜನ ಪೊಲೀಸ್ ಇದ್ದಾರೆ, ವಿಡಿಯೋ ಮಾಡ್ತಾ ಇದ್ದಾರೆ, ಎಲ್ಲ ಇದ್ರು. ನೀನು ಮೊಬೈಲ್ ಫೋನ್ ಹಿಂಗೆ ಇಟ್ಕೊಂಡು ಗಾಡಿ ಓಡಿಸ್ಕೊಂಡು ಡ್ರೈವ್ ಮಾಡ್ಕೊಂಡು ಬರ್ತೀಯಲ್ಲ, ತೆರೆದ್ರು ನಿಲ್ಸತಕ್ಕ ನೀನು ಮೊಬೈಲ್ ಫೋನ್ ಬಿಟ್ಟಿಲ್ಲ. ಎಷ್ಟು ಧೈರ್ಯ ಇರ್ಬೋದು ನಿಮಗೆ? ಮಾಡಿದೆಯಲ್ಲ ಅದಕ್ಕೆ ಅಷ್ಟೇ. ನಿಮ್ಮ ಮೇಲೆ ಬರಲಿಲ್ಲ ಅಂದ್ರೆ ನಾವು ಏನು ತೊಂದರೆ ಕೊಡಲ್ಲ. ಈಗ ಹೋಗಿ ಮನೆಗೆ ಹೋಗಿ. ಈಗ ಹೇಳೋದು ಅರ್ಥ ಆಗ್ತಿದೆ ನಿನಗೆ? ಹಿಂದಲ್ಲ, ನೀನು ನಡಿ, ನಿನಗೆ ಬಿಟ್ಟಿದ್ದೀನಲ್ಲ ನಾನು. ನಿಂದಾದ್ರೆ ನಾನೇನು ಮಾಡ್ಬೇಕು? ನಿನಗೆ ಹಾಕ್ಬಿಟ್ಟಿದ್ದೆ ಗಾಡಿ. ಗಾಡಿ ಬರೋದಲ್ದೆ ಫೋನ್ ಮಾತಾಡ್ಕೊಂಡ್ ಬರ್ತೀರಲ್ಲ, ಗೊತ್ತಾಗೋದಿಲ್ವಾ? ಬಂದಿಲ್ಲ, ಬಂದಿಲ್ವಾ ತೋರಿಸಿ ಅವ್ರಿಗೆ? ಇದು ಈಗ ಹಾಕಿದೆಯಲ್ಲ, ಹೋಗಿ ಈಗ ಮಾಡ್ತೀನಿ. ಹೋಗಿ ಮುಂದಿನ ಕೆಲಸ ಹಾಕಿ.